ನನ್ನ ಹೆಸರು ಬಂದು ಲಕ್ಷ್ಮಣ್ ಯಮಣಪ್ಪ ದರಿಗೊಂಡ್ ಅಂತೇಳಿ. ನಮ್ಮ ಊರು ಬಿಸನಾಳು, ಬಿಳಗಿ ತಾಲೂಕು, ಬಾಗಲಕೋಟ್ ಡಿಸ್ಟಿಕ್ಕು. ನಮ್ಮ ಶಾಪ್ ಹೆಸರು ಸಮರ್ಥ ಅಗ್ರೋ ಟ್ರೇಡರ್ಸ್ ಅಂಥೇಳಿ. ಇಲ್ಲಿ ಬಿಸನಾಳು ಹತ್ರ KV ಹತ್ರ ನಮ್ಮ ಶಾಪ್ ಇರೋದು. ಅಲ್ಲಿಂದ ನಾವು ಎಲ್ಲ ಥರದ ರೈತರಿಗೂ, ಇಲ್ಲಿ ಕೆಲವೊಂದು 10-12 ಊರಿನ ರೈತರಿಗೆ ನಾವು ರಸಗೊಬ್ಬರಗಳನ್ನ ಸರಬರಾಜು ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ನಾನು ಮಿಲಿಟರಿಯಿಂದ ಸರ್ವಿಸ್ ಮುಗಿಸಿ ಆಂಡಿ ಕ್ಯಾಪ್ಟನ್ ರ್ಯಾಂಕ್ನಿಂದ ರಿಟೈರ್ಮೆಂಟ್ ಆಗಿ ಬಂದಿದ್ದು. ಆನಂತರ ಇಲ್ಲಿ ಬಂದು 4-5 ವರ್ಷದ ತನಕ ನಾನು ಆ ಕಡೆ ಈ ಕಡೆ ಎಲ್ಲ ತಿರುಗಾಡಿ ಒಂದು ಸರ್ವೆ ಮಾಡಿದ್ದೀವಿ. ನಮ್ಮ ಸಮೀಪದ ರೈತರಿಗೆ ಅನುಕೂಲ ಆಗುವಂಥ ಗೊಬ್ಬರ ಅಂಗಡಿ ಇದ್ದಿದ್ದಿಲ್ಲ. ಅದಕ್ಕೆ ನಾವು ನಮ್ಮ ತಲೆ ಒಳಗೆ ಏನು ಬಂತಪ್ಪ ಅಂದ್ರೆ, ರೈತರಿಗೆ ನಾವು ಇಡೀ ದಿವಸ ನಾವು ದೇಶ ಸೇವೆ ಮಾಡಿದ್ದೀವಿ, ಇನ್ನು ಬಂದು ನಾವು ರೈತರ ಸೇವೆ ಮಾಡೋಣ ಅಂತ ಹೇಳಿ ಒಂದು ಗೊಬ್ಬರ ಅಂಗಡಿ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿದ ನಂತರ ಎಲ್ಲ ಕಂಪ್ನಿಯಿಂದ ನಾವು ಟೈಪ್ ಆದ್ವಿ, ಎಲ್ಲ ಥರದ ಗೊಬ್ಬರ ಬರ್ತಿದ್ದವು. ಆದರೆ ನಮ್ಮ ಅಮೃತ್ ಆರ್ಗ್ಯಾನಿಕ್ದವರು ನಮಗೆ ಭೇಟಿಯಾದರು. ಅವರು ಭೇಟಿಯಾಗಿ ನಮ್ಮ ಪ್ರಾಡಕ್ಟು ಹಾಗೆ ಹೀಗೆ ಅಂತ ಹೇಳಿದರು. ಅಂದರೆ ನಾವು ಈ ಕಡೆ ನಮ್ಮ ಜನ ಇನ್ನೂ ಆರ್ಗ್ಯಾನಿಕ್ ಪದ್ಧತಿಯನ್ನು ಅಷ್ಟೊಂದು ಅಳವಡಿಸಿದ್ದಿಲ್ಲ ರೈತರು. ಅದನ್ನು ನಾವು ಹ್ಯಾಂಗೋ ಏನು ಅಂತ ಹೇಳಿಸಿಂದ ಆಯಿತು, ಒಂದು ಸ್ವಲ್ಪ ತರಿಸೋಣ ಅಂಥೇಳಿ ಒಂದು ಕೆಲವೊಂದು ಪ್ರಾಡಕ್ಟನ್ನು ತರಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಬಯೋಕೆರಿಚ್ಚು, ಆನಂತರ ಪೋಸ್ಟ್ಮ್ಯಾಕ್ಸು ಅಂದರೆ DAP ಆರ್ಗ್ಯಾನಿಕ್ಕು, ಆನಂತರ ಅಲ್ಟ್ರಾಶೆಟ್ ಅಂಥೇಳಿ ಸೆಟ್ರೈಟು, ಇಂಥವೆಲ್ಲ ಪ್ರಾಡಕ್ಟ್ಸು. ಆನಂತರ ಅಪೂರ್ವ ಅಂಥೇಳಿ ಕಬ್ಬಿನ ಸ್ಪೆಷಲು, ಮುಂದೆ ನಮ್ಮದು ಆಕಾಶ್ ಅಂಥೇಳಿ ಆನಿಯನ್ ಸ್ಪೆಷಲು, ಇಂಥವೆಲ್ಲ ಪ್ರಾಡಕ್ಟ್ಸ್ ತರಿಸಿದ್ವಿ. ಅವನ್ನ ನಾವು ರೈತರಿಗೆ ತಿಳುವಳಿಕೆ ಕೊಟ್ಟು ಅವಾಗ ಪ್ರೊಡಕ್ಷನ್ನ ಅವರಿಗೆ ಕೊಟ್ಟಾಗ ರೈತರು ನಮಗೆ ಬಂದು ಹೇಳಿದರು, ಏ ಭಾರಿ ಬೆಸ್ಟ್ ನಮಗೆ ರಿಸಲ್ಟ್ ಕೊಟ್ಟವ್ರು ಸರಿ ಅಂತ ಹೇಳ್ತಿಂದ. ಆನಂತರ ನಾವು ಇದೇ ರೀತಿ ಮುಂದೆ ಕಂಟಿನ್ಯೂ ಮಾಡಿ ಅಮೃತ ಆರ್ಗ್ಯಾನಿಕ್ ಜೊತೆ ಕಂಟಿನ್ಯೂ ಆಗಿ ಮುಂದುವರೆದಿದ್ದೀವಿ. ಮತ್ತೇನಪ್ಪ ಅಂದರೆ ಮುಂದೆ ಇದು ಅಲ್ಟ್ರಾಶೆಟ್ಟು, ಮುಂದೆ ಪೊಟ್ಯಾಷು, ಪೋಸ್ಟ್ಮ್ಯಾಕ್ಸ್, DAP ಇದೆಯಲ್ಲ, ಜಬರ್ದಸ್ತ್ ರಿಸಲ್ಟ್ ಇದೆ ಅಂಥೇಳಿ ನಮಗೆ ರೈತರು ಬಂದು ಹೇಳ್ತಾರೆ. ಅಮೃತ ಆರ್ಗ್ಯಾನಿಕ್ ಅವರ ಜೊತೆ ನಾವು ಸಂಬಂಧ ಬೆಳೆಸಿದ ನಂತರ ಅವರ ಹಲವಾರು ಪ್ರಾಡಕ್ಟ್ಸನ್ನು ನಾವು ರೈತರಿಗೆ ಒದಗಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಪ್ಪ ಅಂದರೆ ನಾವು ಸಾಯಿಲ್ ರಿಚ್. ಈ ಸಾಯಿಲ್ ರಿಚ್ಚಿದ್ದ ಉಪಯೋಗ ಏನಪ್ಪ ಅಂದರೆ ಇದರಲ್ಲಿ 5-6 ಥರದ ಸೂಕ್ಷ್ಮಾನು ಜೀವಿಗಳು ಇರ್ತವೆ. ಅವು ಏನು ಮಾಡ್ತಾವಪ್ಪ ಅಂದರೆ ನಮ್ಮ ಭೂಮಿಗೆ ಭೂಮಿಯನ್ನು ಮೃದುವನ್ನಾಗಿ ಮಾಡಿ, ಆ ಫಲವತ್ತಾದ ಜಮೀನನ್ನು ಮಾಡಿ ನಮ್ಮ ಬೆಳೆಗಳಿಗೆ ಏನು ಬೇಕು, ಒಂದು ಸೂಕ್ಷ್ಮಾನು ಇದು ಏನಂತಾರೆ ನ್ಯಾಚುರಲ್ ಆಗಿ ನಮ್ಮ ಬೆಳೆಗಳಿಗೆ ಏನು ಬೇಕೋ ಅದನ್ನೆಲ್ಲ ಒದಗಿಸ್ತವೆ. ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಅಂದರೆ ಒಂದು 5 ಲೀಟ್ರಲ್ಲಿ ನಮ್ಮ ಎಕರೆಗೆ ಸಾಲಲ್ಲ, ಅದನ್ನು ನಾವು ಡುಪ್ಲಿಕೇಶನ್ ಮಾಡಿಕೊಂಡು ಮಲ್ಟಿಪ್ಲಿಕೇಶನ್ ಅಂದರೆ 5 ನಾವು 200-300 ಲೀಟ್ರ್ ಮಾಡಿ ತಯಾರು ಮಾಡ್ಕೋಬೋದು ಇನ್ನು ಸೂಕ್ಷ್ಮಾನು ಜೀವಿಗಳನ್ನ. ಅದು ಹೇಗೆ ಮಾಡಬೇಕಪ್ಪ ಅಂದರೆ ಒಂದು 200 ಲೀಟ್ರ್ ನೀರಿನಲ್ಲಿ ಒಂದಿಷ್ಟು ಆಕಳ ಗೆಂಜಲು, ಆಕಳ ಉಚ್ಚಿ ಅಂತಾರಲ್ಲ ಅದು, ಆನಂತರ ಒಂದಿಷ್ಟು ಹೆಂಡಿ, ಆನಂತರ 1-2 KG ದ್ವಿದಳ ಧಾನ್ಯದ ಹಿಟ್ಟು, ಆನಂತರ 1-2 KG ಬೆಲ್ಲ ಹಾಕಿ ಅದನ್ನು ಕಂಟಿನ್ಯೂ ಆಗಿ ನೀವು 5 ದಿವಸದವರೆಗೆ ಅಳಗಾಡಿಸ್ತಾ ಹೋಗಬೇಕು ಒಂದು ಬಡಿಗೆ ತೊಗೊಂಡು. ಆನಂತರ ಇದನ್ನು ಹಾಕಿ ಇದನ್ನು 2 ದಿವಸದ ನಂತರ ಹಾಕಿ ಅಳಗಾಡಿಸ್ತಾ ಹೋಗಬೇಕು. 7ನೇ ದಿವಸಕ್ಕೆ ನಿಮಗೆ ಇಂಥದೇ ಐಟಮು 200 ಲೀಟ್ರದ ಹಾಗೆ ತಯಾರಾಗುತ್ತೆ. ಅದನ್ನು ನಾವು ರೈತರಿಗೆ ಕೊಡುವುದರ ಮೂಲಕ ನಾವು ಬೆಳೆಗಳಿಗೆ ಒಂದು ನೈಸರ್ಗಿಕವಾಗಿ ಏನು ಒಂದು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸ್ಬೇಕು ಅಂಥದನ್ನು ಇದು ಒದಗಿಸ್ತದೆ. ಆನಂತರ ಬೆಳೆಗಳಿಗೆ ಏನು ಮುಖ್ಯವಾಗಿ ಬೇಕೋ ಅದನ್ನೆಲ್ಲ ಈ ಎರೆಹುಳುಗಳು ಗೊತ್ತಲ್ಲ ನಿಮಗೆ, ಎರೆಹುಳುಗಳಿಂದ ನಮ್ಮ ಬೆಳೆಗಳಿಗೆ ಈ ಎಲ್ಲ ಥರದ ಪೋಷಕಾಂಶಗಳು ಸಿಗ್ತವೆ. ಈ ಎರೆಹುಳುಗಳನ್ನು ಬೆಳೆಯುವಂಥ ವ್ಯವಸ್ಥೆ ಇದು ಮಾಡ್ತದೆ. ಒಂದು ಎರೆಹುಳನ್ನು ಇದು 100 ಎರೆಹುಳನ್ನಾಗಿ ಮಾಡಿ ಭೂಮಿಯನ್ನು ಫಲವತ್ತತೆಯಾಗಿ ಮಾಡುವಂಥ ಕೆಲಸವನ್ನು ಇದು ಮಾಡ್ತದೆ. ಈ ಸಾಯಿಲ್ ರಿಚ್ಚನ್ನು ಉಪಯೋಗ ಮಾಡುವುದರಿಂದ ಏನೆಲ್ಲ ಬೆಳೆಗಳಿಗೆ ಸೂಕ್ಷ್ಮಾನು ಜೀವಿಗಳು ಸಿಗ್ತಾವೆ ಅಂತ ಹೇಳಿಸಿಂದ ರೈತರಿಗೆ ಮನವರಿಕೆಯೂ ಆಗುತ್ತೆ. ನಾವು ರೈತರಿಗೆ ಇಷ್ಟು ಏನು ಹೇಳೋದಪ್ಪ ಅಂದರೆ ಇದನ್ನು ಉಪಯೋಗ ಮಾಡಿರಿ, ನೀವು ದ್ರಾಕ್ಷಿ ಬೆಳೆಗೆ ಮಾಡಿರಿ, ಕಬ್ಬಿನ ಬೆಳೆಗೆ ಮಾಡಿರಿ, ಉಳ್ಕಾದ ಯಾವುದೇ ಹಣ್ಣಿನ ಇದಕ್ಕೆ ತರಕಾರಿಗೆ ಮಾಡಿರಿ, ಎಲ್ಲದಕ್ಕೂ ಭಾರಿ ಒಳ್ಳೆಯ ರಿಸಲ್ಟ್ ಬಂದದ. ನಾವು ರೈತರಿಗೆ ಕೊಟ್ಟಿವಿ, ಅವ್ರು ಬಂದು ಹೇಳ್ತಾರೆ ನಮಗೆ, ಏ ಇದು ಭಾರಿ ನಮಗೆ ಕೆಲಸ ಕೊಟ್ಟದ ಅಂತ ಹೇಳಿಸಿಂದ. ಅದಕ್ಕೆ ನಾವು ರೈತರಿಗೆ ಏನಪ್ಪ ಹೇಳೋದು ಅಂತಂದ್ರೆ ಇದನ್ನು ಉಪಯೋಗ ಮಾಡಿರಿ, ನೀವು ಚೆನ್ನಾಗಿ ಬೆಳೆಯನ್ನು ಬೆಳೀರಿ.